ಕವನಗ ಬರೆದಂತಹ ನೋಟ್ಸಲ್ಲಿ ಒಂದು ಬಹಳ ಮುಖ್ಯ ಮಾತನ್ನು ಹೇಳ್ತಾನೆ. ವೆಜಿಟೇಷನ್ ಮಿತ್ಸ್ ಅಂದರೆ ನಾಗರಿಕತೆಯ ಅತ್ಯಂತ ಪೂರ್ವದ ಹಂತದಲ್ಲಿ ನಿಸರ್ಗ ಪ್ರಕೃತಿಯನ್ನ ಪೂರ್ತಿ ಮನುಷ್ಯನಿಗೆ ಅರ್ಥವಾಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಆ ಪುರಾಣಗಳನ್ನು ಏನು ಕಟ್ಟಿದ್ರು ಅಂತಂದರೆ, ಈಗ ಒಂದು ಬೆಳೆ ಬೆಳೆಯುತ್ತೆ, ಆಮೇಲೆ ಅದು ಎಲೆಗಳೆಲ್ಲ ಕಳಚ್ಕೊಂಡು ಹೋಗುತ್ತೆ, ಮತ್ತೆ ಮುಂದಿನ ಋತುವಿನಲ್ಲಿ ಅದು ಜೀವ ಬರುತ್ತೆ ಅನ್ನೋದನ್ನು ಅವ್ರು ಹೇಗೆ ನೋಡ್ತಾ ಇದ್ರು ಅಂತಂದರೆ, ಅದು ಜೀವನ ಮರಣ ಮತ್ತು ಪುನರ್ಜನ್ಮ ಪುನರ್ಜೀವನ ಅನ್ನೋ ಒಂದು ಸೈಕಲ್ ಆಗಿ ಅವ್ರು ನೋಡ್ತಾ ಇದ್ರು. ಅದರ ಆಧಾರದ ಮೇಲೇ ಜಗತ್ತಿನ ಎಲ್ಲ ಕಡೆಗಳಿಗೂ ಅವು ಹುಟ್ಕೊಂಡು ಇದನ್ನು ನಿಮ್ಗೆ ಗೊತ್ತಿದೆ. ಆ ವೆಜಿಟೇಷನ್ ಮಿತ್ ಹಿಂದೆ ಒಂದು ಕಲ್ಪನೆ ಏನಂತಂದರೆ, ಮನುಷ್ಯ ಜೀವನಕ್ಕೆ ಸ್ಪಂದಿಸುವ ಪ್ರಕೃತಿ ಇರ್ಬೋದು, ಅಥವಾ ಪ್ರಕೃತಿಯ ಲಯ ಏನಿದೆಯೋ ಆ ಲಯಗಳಿಗೆ ಸ್ಪಂದಿಸುವಂಥ ಮನುಷ್ಯ ಅವನಲ್ಲಿ ಇದೆ ಅನ್ನೋ ನಂಬಿಕೆ ಈ ವೆಜಿಟೇಷನ್ ಮಿತ್ ಬಗ್ಗೆ ಇರುತ್ತೆ. ಒಂದು ರೀತಿಯಲ್ಲಿ ಪ್ರಕೃತಿಯನ್ನು ಮನುಷ್ಯನ ಸಮೀಕರಿಸಿ ನೋಡೋ ಹಾಗೆ, ಇಲ್ಲೂ ಹತ್ತಿರ ಪುನರ್ಜನ್ಮ ಸಾಧ್ಯ. ಪುನರ್ಜನ್ಮ ಅಂದರೆ ನಾವು ನಂಬುವ ಪುನರ್ಜನ್ಮ ಅಲ್ಲ, ಇದು ಸ್ಪಿರಿಚುವಲಿ ಅದು ಮತ್ತೆ ನಾವು ನಮ್ಮೊಳಗೇನೆ ನಮ್ಮ ಮನಸ್ಸಿಗೆ ಒಂದು ಪುನರ್ಜನ್ಮ ಸಾಧ್ಯ ಇದೆ ಅನ್ನೋ ಕಲ್ಪನೆಯನ್ನು ಬಂತು. ಈ ಪದ್ಯದಲ್ಲಿ ಎಲಿಯಟ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಇದೆಲ್ಲ ತಿರುವು ಮುರು ಆಗಿಬಿಟ್ಟಿದೆ, ಈ ರೀತಿಯ ಒಂದು ಸಂಬಂಧ ಅನ್ನೋದನ್ನ ನಾವು ಕಳೆದುಕೊಂಡು ಬಿಟ್ಟಿದ್ದೀವಿ ಅನ್ನೋದನ್ನೇ ಒಂದು ಸ್ಟ್ರಕ್ಚರಲ್ ಎಲಿಮೆಂಟ್ ಆಗಿ ಬಳಸ್ಕೊಳ್ತಾನೆ. ಇಡೀ ನಾಗರಿಕತೆಯ ಅದರ ಸೋಲಿನ ಒಂದು ಗುರುತೇನು, ಲಕ್ಷಣ ಏನು ಅಂತಂದರೆ, ಅದು ಈ ಲಯವನ್ನು ಕಳ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಆ ಲಯವನ್ನು ಜೊತೆಗೆ ಅದರ ಸಂಪರ್ಕ ಸಂಬಂಧವು ಕಳೆದು ಹೋಗ್ಬಿಟ್ಟಿದೆ ಅಂತ. ಅದಕ್ಕೇ ಈ ಪದ್ಯ ಶುರುವಾಗುವ ಪ್ರಸಿದ್ಧ ಸಾಲುಗಳು ನಮ್ಗೆ ನೆನಪಿದೆ ಅಲ್ಲ, ಏಪ್ರಿಲ್ ಈಸ್ ದಿ ಕ್ರೂಯಲೆಸ್ಟ್ ಮಂತ್ ಅಂತ. ಏಪ್ರಿಲ್ ಅಲ್ಲಿ ಪಶ್ಚಿಮಕ್ಕೆ ಅದು ಬರೀ ಬೇಸಿಗೆ ಅಲ್ಲ, ಅದು ವಸಂತ ಋತುವಿನ ಆಗಮನದ್ದು ಹೌದು. ಮತ್ತೆ ಎಲೆ ಕಳಚಿಕೊಂಡಂಥ ಗಿಡ ಮರಗಳು ಮತ್ತೆ ಎಲೆ ಬಿಡುವಂಥ ಅಂತ ಒಂದು ಮರುಹುಟ್ಟಿನದು. ಆದರೆ ಈ ವೇಸ್ಟ್ಲ್ಯಾಂಡಿನ ಮೊದಲನೇ ಧ್ವನಿ ಏನು ಹೇಳುತ್ತೆ ಅಂದರೆ, ಏಪ್ರಿಲ್ ಈಸ್ ದಿ ಕ್ರೂಯಲಿಸ್ಟ್ ಮಂತ್ ಅಂತ ಹೇಳುತ್ತೆ. ಯಾಕೆ ಅದೇನು ಹೇಳುತ್ತೆ ಅಂದರೆ, ನಮಗೆ ಬೇಕಾಗಿರುವಂಥದ್ದು ಮರವಿನ ಜೀವನ, ನಮಗೆ ಮರುಹುಟ್ಟು ಬೇಡ. ಮರುಹುಟ್ಟು ಅಂದರೆ ದುಃಖ ಹಿಂಸೆ, ಅದು ನಮಗೆ ಬೇಡ. ನಮಗಿದಕ್ಕಿಂತಲೂ ಚಳಿಗಾಲವೇ ಮಾಗಿಯೇ ನಮಗೆ ಬಹಳ ಒಳ್ಳೆಯ ಋತು ಆಗಿತ್ತು, ಯಾಕೆಂದರೆ ಅದು ತನ್ನ ಬರ್ಫಿನ ಮಂಜಿನ ಆ ಒಂದು ಸ್ಥಿತಿಯಲ್ಲಿ ನಮ್ಮ ನೆನಪುಗಳನ್ನೆಲ್ಲ ಅದು ಶವಾಗಾರದಲ್ಲಿ ಇಟ್ಟಾಗಿತ್ತು, ಅದೇ ಬೇಕು ಅಂತ. ಈ ಆಧುನಿಕ ವೆಸ್ಟ್ಲ್ಯಾಂಡ್ ಏನನ್ನು ಇವತ್ತು ಬಯಸ್ತಾ ಇದೆ ಅಂತಂದರೆ, ನಮಗೆ ಆ ಮರುಹುಟ್ಟು ಆ ಸೈಕಲ್ ಏನೂ ಬೇಡಪ್ಪ, ನಮಗೆ ಬೇಕಾಗಿರೋದು ಮರೆಯು, ಮರಿಬೇಕಾಗಿದೆ, ಮರ್ತು ಬಿಡಬೇಕಾಗಿದೆ ನಾವು.